ನಮಸ್ಕಾರ ಐ ಟಿ ಐ ವಿದ್ಯಾರ್ಥಿಗಳೇ, ಎಲ್ರಿಗೂ ಸುಶಾಂತ್ ಸಿ ಜೆ ಜೆ ಟಿ ಒ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಚಾನಲ್ನಲ್ಲಿ ಐ ಟಿ ಐಗೆ ಸಂಬಂಧಪಟ್ಟಂತಹ ಚಾಪ್ಟರ್ಸ್, ಫಿಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಟರ್ನರ್, ಮಿಷಿನಿಸ್ಟ್, ಬೇರೆ ಬೇರೆ ಟ್ರೇಡ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಿ. ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ಇವತ್ತಿನ ಟಾಪಿಕ್ ಬಂದು ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್. ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಬಗ್ಗೆ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ಈ ಒಂದು ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಫಿಟರ್ ಮತ್ತು ಮಿಷಿನಿಸ್ಟ್ ಟ್ರೇಡಲ್ಲಿ, ಇಂಜಿನಿಯರಿಂಗ್ ಟ್ರೇಡ್ಸಲ್ಲಿ ಬರುತ್ತೆ. ಸೊ ಇದು ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಬಗ್ಗೆ ತಿಳ್ಕೊಳೋಕೆ ಮುಂಚೆ ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಏನು ಅಂದರೆ ಮಾಸ್ ಪ್ರೊಡಕ್ಷನ್. ಏನು ಮಾಸ್ ಪ್ರೊಡಕ್ಷನ್, ಎಲ್ಲಿ ಮಾಡ್ತೀವಿ ನಾವು ಮಾಸ್ ಪ್ರೊಡಕ್ಷನ್ನು? ನೀವು ಇಂಡಸ್ಟ್ರಿ ಸೈಡ್ ಹೋಗಿದ ಸಂದರ್ಭದಲ್ಲಿ ಮಾಸ್ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂತೀರ. ಏನು ಮಾಸ್ ಪ್ರೊಡಕ್ಷನ್ ಅಂದರೆ, ಎ ಸಿಂಗಲ್ ಪ್ರಾಡಕ್ಟ್ ಆರ್ ಕಂಪೋನೆಂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ವೆರಿ ಲಾರ್ಜ್ ನಂಬರ್ಸ್ ಆರ್ ಕ್ವಾಂಟಿಟಿ. ಒಂದು ಸಿಂಗಲ್ ಪ್ರಾಡಕ್ಟ್ನ ಅತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದನ್ನು ನಾವು ಮಾಸ್ ಪ್ರೊಡಕ್ಷನ್ ಅಂತೇಳಿ ಕರಿತೇವೆ. ಒಂದು ಕಂಪೋನೆಂಟ್ ಅಥವಾ ಒಂದು ಜಾಬ್ ಅಂತೇನು ಕರಿತೀವಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಲಾರ್ಜ್ ನಂಬರ್ಸಲ್ಲಿ. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಡ್ರಿಲ್ಲಿಂಗ್ ತೊಗೊಳ್ಳೋಣ, ಡ್ರಿಲ್ಲಿಂಗ್ ಆಪ್ರೇಷನ್ ತೊಗೊಳ್ಳೋದಾದ್ರೆ, ಒಂದು MS ಫ್ಲ್ಯಾಟ್ಗೆ ಡ್ರಿಲ್ ಹಾಕಬೇಕು ಅಂದರೆ ನಾವು ಏನೆಲ್ಲ ಮಾಡ್ತೀವಿ? ಕೆಮ್ ಮೀಡಿಯಾ ಅಪ್ಲೈಯಿಂಗ್ ಮಾಡಿ, ಸರ್ಫೇಸ್ ಪ್ಲೇ ಫೈಲಿಂಗ್ ಮಾಡಿ, ಮೀಡಿಯಾ ಅಪ್ಲೈಯಿಂಗ್ ಮಾಡಿ, ಆ್ಯಂಡ್ ದೆನ್ ಮಾರ್ಕಿಂಗ್, ಲೇಔಟ್ ಮಾರ್ಕಿಂಗ್ ಮಾಡ್ತೀವಿ, ಪಂಚಿಂಗ್ ಮಾಡ್ತೀವಿ, ಅನಂತರ ನಾವು ಡ್ರಿಲ್ಲಿಂಗನ್ನು ಮಾಡ್ತೀವಿ. ಇದೇ ರೀತಿ ಒಂದು 1000 ಪ್ರಾಡಕ್ಟ್ಸ್ಗೆ ಮಾಡಬೇಕು ಅಂತಂದಾಗ, ಅಥವಾ 2000 ಪ್ರಾಡಕ್ಟ್ಸ್ಗೆ ಮಾಡಬೇಕು ಅಂತಂದಾಗ ನಮಗೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಪೀಸ್ಗೂ ಸಹ ಇಲ್ಲಿ ಮಾರ್ಕಿಂಗ್ ಮಾಡಿ, ಪಂಚಿಂಗ್ ಮಾಡಿ, ಡ್ರಿಲ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಆ ಟೈಮ್ನ ನಾವು ರಿಡ್ಯೂಸ್ ಮಾಡ್ಕೊಳೋಕ್ಕೋಸ್ಕರ ಏನು ಮಾಡ್ತೀವಿ, ಈ ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ನ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ನಾವು ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಯೂಸ್ ಮಾಡ್ಕೊಳೋದು? ಯೂಸಿಂಗ್ ಲೆಸ್ ಟೈಮ್ ವಿತೌಟ್ ಎರರ್ಸ್ ವಿತ್ ಅಕ್ಯುರೆಸಿ. ನಮಗೆ ಅಕ್ಯುರೆಸಿ ಇರಬೇಕು, ಎರರ್ಸ್ ಇರಬಾರ್ದು, ಜೊತೆಗೆ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗಬೇಕು. ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಯೂಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ನಾವು ಲೇಔಟ್ ಮಾರ್ಕಿಂಗ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಮೀಡಿಯಾ ಪ್ಲೇಯಿಂಗು, ಲೇಔಟ್ ಮಾರ್ಕಿಂಗು, ಇದಕ್ಕೆಲ್ಲ ಏನು ಸಮಯ ವ್ಯರ್ಥ ಆಗುತ್ತೆ, ಈ ಸಮಯ ಎಲ್ಲ ಉಳಿಯುತ್ತೆ ನಮಗೆ ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈ ಜಿಕ್ಸ್ ಅಂಡ್ ಫಿಕ್ಸ್ಚರ್ಸ್ನ ಯೂಸ್ ಮಾಡ್ತೀವಿ. ಮೊದಲಿಗೆ ಜಿಕ್ಸ್ ಬಗ್ಗೆ ನೋಡೋದಾದರೆ, ಏನು ಜಿಕ್ಸ್ ಅಂದರೆ, ಇಟ್ಸ್ ಎ ಸ್ಪೆಷಲ್ ಡಿವೈಸ್ ವಿಚ್ ಹೋಲ್ಡ್ಸ್ ಸಪೋರ್ಟ್, ಲೊಕೇಟ್ಸ್ ದ ಜಾಬ್ಸ್ ಅಂಡ್ ಗೈಡ್ ದ ಕಟ್ಟಿಂಗ್ ಟೂಲ್ ಟೂರಿಂಗ್ ಆಪರೇಷನ್. ಇದೊಂದು ಜಿಕ್ಸ್ ಅನ್ನೋದು ಒಂದು ಸ್ಪೆಷಲ್ ಡಿವೈಸ್. ಇದು ಏನೇನು ಮಾಡುತ್ತೆ ಅಂದರೆ, ಹೋಲ್ಡ್ ಮಾಡುತ್ತೆ, ನಿಮ್ಮ ವರ್ಕ್ ಪೀಸ್ನ ಹೋಲ್ಡ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಆ್ಯಂಡ್ ಲೊಕೇಟ್ ಮಾಡುತ್ತೆ, ನಿಮ್ಮ ವರ್ಕ್ ಪೀಸ್ ಆ ಜಾಬ್ನ ಲೊಕೇಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜಾಬ್ನ ಲೊಕೇಟು ಹೋಲ್ಡ್ ಮಾಡೋದಲ್ಲದೆ ಕಟ್ಟಿಂಗ್ ಟೂಲ್ಗೆ ಗೈಡ್ ಮಾಡುತ್ತೆ. ಈ ಒಂದು ಜಿಕ್ಸ್ ಏನು ಮಾಡುತ್ತೆ, ಕಟ್ಟಿಂಗ್ ಟೂಲ್ನ ಗೈಡ್ ಮಾಡುತ್ತೆ, ಯಾವ ರೀತಿ ಆಪರೇಷನ್ ಆಗಬೇಕು, ಯಾವ ರೀತಿ ಮಿಷಿನಿಂಗ್ ಆಪರೇಷನ್ ಆಗಬೇಕು ಅನ್ನೋದನ್ನು ಇಲ್ಲಿ ಕಟ್ಟಿಂಗ್ ಟೂಲ್ ಗೈಡ್ ಮಾಡುತ್ತೆ ಜಿಕ್ಸಲ್ಲಿ. ಸೊ ಇದನ್ನು ನಾವು ಜಿಕ್ಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ಎ ಸ್ಪೆಷಲ್ ಡಿವೈಸ್ ವಿಚ್ ಹೋಲ್ಡ್ಸ್ ಸಪೋರ್ಟ್, ಲೊಕೇಟ್ಸ್ ದ ಜಾಬ್ ಆ್ಯಂಡ್ ಗೈಡ್ ದ ಕಟ್ಟಿಂಗ್ ಟೂಲ್ ಡ್ಯೂರಿಂಗ್ ದ ಆಪರೇಷನ್ಸ್. ಹಾಗಾದರೆ ಅಡ್ವಾಂಟೇಜಸ್ ಏನು ಜಿಕ್ಸ್ದು? ನಾವು ಅಡ್ವಾಂಟೇಜಸ್ ನೋಡಿದ್ರೆ, ನಾನು ಆಗಲೇ ಹೇಳಿದೆ ನಿಮಗೆ, ಮಾಸ್ ಪ್ರೊಡಕ್ಷನ್ ಡ್ರಿಲ್ಲಿಂಗ್ ಮಾಡುವಾಗ ಈ ಜಿಕ್ಸ್ ಯೂಸ್ ಮಾಡಿ ನಾವು ಮಾರ್ಕಿಂಗ್ ಅವಶ್ಯಕತೆನೆ ಇಲ್ಲ ನಮಗೆ, ವಿತೌಟ್ ಮಾರ್ಕಿಂಗ್ ನಾವು ಡೈರೆಕ್ಟ್ ಡ್ರಿಲ್ ಮಾಡ್ಬೋದು ಅಂತ ಹೇಳಿದೆ. ಸೊ ಅದೇ ರೀತಿ ಅಡ್ವಾಂಟೇಜ್ ಅಲ್ಲೂ ಅಷ್ಟೇ, ಲೇಔಟ್ ಆ್ಯಂಡ್ ಮಾರ್ಕಿಂಗ್ ಆಫ್ ಇಂಡಿವಿಜುವಲ್ ಪಾರ್ಟೀಸ್ ಎಲಿಮಿನೇಟೆಡ್. ಪ್ರತಿಯೊಂದು ಪಾರ್ಟ್ಗೂ ನಾವು ಮಾರ್ಕಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. 2000 ಪಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಪ್ರತಿಯೊಂದು ಪಾರ್ಟ್ಗೂ ನಾವು ಮಾರ್ಕಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್, ಪ್ರೊಡಕ್ಷನ್ ಕೂಡ ತುಂಬ ಸ್ಪೀಡಾಗಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ಆ್ಯಂಡ್ ಈಸಿ ಟು ಪರ್ಫಾರ್ಮ್ ದ ಆಪರೇಷನ್ಸ್ ಈವನ್ ಬೈ ಅನ್ಸ್ಕಿಲ್ಡ್ ಆಪರೇಟರ್. ನಿಮ್ಗೆ ಗೊತ್ತಿದೆ, ಮಾರ್ಕಿಂಗ್ ಮಾಡಬೇಕಂದ್ರೆ ತುಂಬಾ ಸ್ಕಿಲ್ ಇರಬೇಕು. ಫೈಲಿಂಗ್ ಮಾಡೋದಕ್ಕಿಂತ ಹೆಚ್ಚಿನ ಸ್ಕಿಲ್ ನಿಮ್ಮ ಮಾರ್ಕಿಂಗೇ ಬೇಕು, ಮಾರ್ಕಿಂಗ್, ಲೇಔಟ್ ಮಾರ್ಕಿಂಗೇ ಬೇಕು. ಸೊ ಈ ಲೇಔಟ್ ಮಾರ್ಕಿಂಗೇ ಇಲ್ಲ ಅಂತಂದಾಗ ಯಾರು ಬೇಕಾದರೂ ಆ ಒಂದು ಆಪರೇಷನ್ನ ಮಾಡ್ಬೋದು. ಈವನ್ ಅನ್ಸ್ಕಿಲ್ಡ್ ಆಪರೇಟರ್ ಕೂಡ ಒಂದು ಜಿಕ್ಸ್ನ ಯೂಸ್ ಮಾಡ್ಕೊಂಡು ಆಪರೇಷನ್ಸ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಯೂಸಸ್ ಏನು ಅಂತ ನೋಡೋದಾದ್ರೆ, ಏನೇನು ಯೂಸಸ್ ಇದೆ? ಜಿಕ್ಸ್ ಆರ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್, ಬೋರಿಂಗ್, ರೀಮಿಂಗ್, ಟ್ಯಾಪಿಂಗ್ ಆ್ಯಂಡ್ ಅಲೈಡ್ ಆಪರೇಷನ್ಸ್. ದಿ ಅಲೈಡ್ ಆಪರೇಷನ್ಸ್ ಅಂದರೆ ಡ್ರಿಲ್ಲಿಂಗ್ನ ಅನದರ್ ಆಪರೇಷನ್ಸ್. ಡ್ರಿಲ್ ಮಾಡಿ ಬೋರ್ ಮಾಡ್ತೀವಿ,
ರೀಮಿಂಗ್ ಮಾಡ್ತೀವಿ, ಟ್ಯಾಪಿಂಗ್ ಮಾಡ್ತೀವಿ, ಕೌಂಟ್ರು ಸಿಂಕಿಂಗ್ ಮಾಡ್ತೀವಿ, ಕೌಂಟ್ರು ಬೋರಿಂಗ್ ಮಾಡ್ತೀವಿ. ಇವೆಲ್ಲ ಡ್ರಿಲ್ಲಿಂಗ್ನ ಅಲೈಡ್ ಆಪರೇಷನ್ಸ್. ಇದೆಲ್ಲ ನಾವು ಜಿಗ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಬೋರಿಂಗ್ ಜಿಗ್ಸ್ ಯೂಸ್ ಟು ಬೋರ್ ಹೋಲ್ಸ್ ದಟ್ ಆರ್ ಐದರ್ ಟೂ ಲಾರ್ಜ್ ಆರ್ ಟು ಡ್ರಿಲ್ ಆರ್ ಆಫ್ ಆರ್ಟ್ ಸೈಜ್. ಫಾರ್ ಎಕ್ಸಾಂಪಲ್, ನಮಗೆ ಡ್ರಿಲ್ ಬಿಟ್ಸ್ ಎಲ್ಲ ಸೈಜ್ ಡ್ರಿಲ್ ಬಿಟ್ಸು ಸಿಗೋದಿಲ್ಲ, ಆರ್ಟ್ ಸೈಜ್ ಡ್ರಿಲ್ ಬಿಟ್ಸ್ ಎಲ್ಲ ನಮಗೆ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಡ್ರಿಲ್ ಹಾಕ್ಕೊಂಡು ಅದಕ್ಕೆ ಬೋರಿಂಗನ್ನು ಮಾಡ್ತೀವಿ, ಆ ಹೋಲ್ ಸೈಜ್ನ ಎನ್ಲಾರ್ಜ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಬೋರಿಂಗ್ ಅಂತ ಹೇಳ್ಕೊಡ್ತೀವಿ. ಈ ಒಂದು ಬೋರಿಂಗಲ್ಲಿ ಕೂಡ ನಾವು ಈ ಒಂದು ಜಿಗ್ಸ್ನ ನಾವು ಯೂಸ್ ಮಾಡ್ತೀವಿ. ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ಏನು ಬರ್ತವೆ? ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ನೋಡೋದಾದ್ರೆ ಟೂ ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ಬರ್ತವೆ. ಮೊದಲನೇದು ಬಂದು ಓಪನ್ ಜಿಗ್, ಅಂಡ್ ಎರಡನೇದು ಬಂದು ಕ್ಲೋಸ್ಡ್ ಜಿಗ್ ಆರ್ ಬಾಕ್ಸ್ ಜಿಗ್. ಒಂದು ಕ್ಲೋಸ್ಡ್ ಜಿಗ್ನ ನಾವು ಬಾಕ್ಸ್ ಜಿಗ್ ಅಂತೇಳಿ ಸಹ ಕರಿತೀವಿ. ಹಾಗೆ ಓಪನ್ ಜಿಗ್ ಅಂದರೆ ಏನು ಅಂತ ನೋಡೋದಾದ್ರೆ, ಇಟ್ಸ್ ಯೂಸ್ಡ್ ವೆನ್ ದ ಆಪರೇಷನ್ ಇಸ್ ಟು ಬಿ ಡನ್ ಓನ್ಲಿ ಆನ್ ಒನ್ ಸೈಡ್ ಆಫ್ ದ ಪೀಸ್ ಆರ್ ಕಾಂಪೋನೆಂಟ್. ಈ ಓಪನ್ ಜಿಗ್ಸ್ ಆಪರೇಷನ್ಸ್ ಏನು ಅಂದರೆ, ಓನ್ಲಿ ಒನ್ ಸೈಡ್, ಒಂದು ವರ್ಕ್ ಪೀಸ್ನ, ಒಂದು ಕಾಂಪೋನೆಂಟ್ನ ಒಂದು ಸೈಡ್ಗೆ ಮಾತ್ರ ನಾವು ಆಪರೇಷನ್, ಮೆಷಿನಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಾವು ಈ ಓಪನ್ ಜಿಗ್ನ ಯೂಸ್ ಮಾಡ್ತೀವಿ. ವರ್ಕ್ ಪೀಸ್ನ ಒಂದು ಸೈಡ್ಗೆ, ಓನ್ಲಿ ಒನ್ ಸೈಡ್ ಆಪರೇಷನ್ ಮಾಡುವಾಗ ಮಾತ್ರ ನಾವು ಓಪನ್ ಜಿಗ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಕ್ಲೋಸ್ಡ್ ಜಿಗ್ ಅಂತ ಬಂದಾಗ ಇದಕ್ಕೆ ಆಪೋಸಿಟ್ಟು, ಓಪನ್ ಜಿಗ್ಗಲ್ಲಿ ಏನು ಮಾಡ್ತೀವಿ, ಒನ್ ಸೈಡ್ ಮಾಡ್ತೀವಿ, ವರ್ಕ್ ಪೀಸ್ನ ಒಂದು ಸೈಡ್ಗೆ ಮಾತ್ರ ನಾವು ಮೆಷಿನಿಂಗ್ ಆಪ್ರೇಷನ್ ಮಾಡುವಾಗ ಓಪನ್ ಜಿಗ್ನ ಯೂಸ್ ಮಾಡ್ತೀವಿ. ಅದೇ ಕ್ಲೋಸ್ಡ್ ಜಿಗ್ಗಲ್ಲಿ ಬಂದರೆ ಆಪರೇಷನ್ ಆರ್ ಟು ಬಿ ಡನ್ ಆನ್ ಮೋರ್ ದ್ಯಾನ್ ಒನ್ ಸೈಡ್ ಆಫ್ ದ ಪೀಸ್ ಆರ್ ವರ್ಕ್ ಪೀಸ್ ಕಾಂಪೋನೆಂಟ್. ಕ್ಲೋಸ್ಡ್ ಜಿಗ್ಗಲ್ಲಿ ಮೋರ್ ದ್ಯಾನ್ ಒನ್ ಸೈಡ್, ಒಂದು ಸೈಡೇ ಮಾಡೋಲ್ಲ ಇಲ್ಲಿ ಕ್ಲೋಸ್ಡ್ ಜಿಗ್ಗಲ್ಲಿ, ಮೋರ್ ದ್ಯಾನ್ ಒನ್ ಸೈಡ್ ವರ್ಕ್ ಪೀಸ್ಗೆ ನಾವು ಬೇರೆ ಬೇರೆ ಸೈಡಲ್ಲೆಲ್ಲ ನಾವು 360 ಡಿಗ್ರಿ ಮಾಡ್ಬೋದು. ಆ್ಯಂಡ್ ಬೇರೆ ಬೇರೆ ಸೈಡ್, ಫ್ರಂಟ್ ಸೈಡು, ಬ್ಯಾಕ್ ಸೈಡಲ್ಲೆಲ್ಲ ನಾವು ಕ್ಲೋಸ್ಡ್ ಜಿಗ್ ಯೂಸ್ ಮಾಡಿಕೊಂಡು ಮೆಷಿನಿಂಗ್ ಆಪ್ರೇಷನ್ಸ್ಗೆ ನಾವು ಯೂಸ್ ಮಾಡ್ತೀವಿ ಕ್ಲೋಸ್ಡ್ ಜಿಗ್ಸಲ್ಲಿ. ನೆಕ್ಸ್ಟ್, ಜಿಗ್ಸ್ ಆರ್ ಐಡೆಂಟಿಫೈಡ್ ಅಕಾರ್ಡಿಂಗ್ ಟು ದ ವೇ ದೇ ಆರ್ ಬಿಲ್ಟ್. ಜಿಗ್ಸನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಅವು ಯಾವ ರೀತಿ ಬಿಲ್ಟ್ ಆಗಿದ್ದಾವೆ, ಯಾವ ರೀತಿ ಕನ್ಸ್ಟ್ರಕ್ಟ್ ಆಗಿದ್ದಾವೆ ಅನ್ನೋದ್ರ ಮೇಲೆ ನಾವು ಜಿಗ್ಸ್ನ ಐಡೆಂಟಿಫೈ ಮಾಡ್ತೀವಿ. ಆದರೆ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಜಿಗ್ಸ್ ಯಾವ್ಯಾವು ಅಂತ ನೋಡೋದಾದರೆ, ಟೆಂಪ್ಲೇಟ್ ಜಿಗ್, ಪ್ಲೇಟ್ ಜಿಗ್, ಟೇಬಲ್ ಜಿಗ್, ಸ್ಯಾಂಡ್ವಿಚ್ ಜಿಗ್, ಆ್ಯಂಗಲ್ ಪ್ಲೇಟ್ ಜಿಗ್, ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಜಿಗ್, ಬಾಕ್ಸ್ ಜಿಗ್, ಚಾನಲ್ ಜಿಗ್, ಲೀಫ್ ಜಿಗ್, ಇಂಡೆಕ್ಸಿಂಗ್ ಜಿಗ್, ಸಾಲಿಡ್ ಜಿಗ್, ಪೋಸ್ಟ್ ಜಿಗ್, ಟ್ರೂನಿಯನ್ ಜಿಗ್, ಇವೆಲ್ಲ ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಜಿಗ್ಸ್. ಆ್ಯಂಡ್ ಇಷ್ಟು ನಾವು ಡ್ರಿಲ್ಲಿಂಗ್ ಆಪರೇಷನ್ಸ್ ಅಲ್ಲೇ ಯೂಸ್ ಮಾಡ್ತೀವಿ. ನಾವಿಲ್ಲಿ ಹೇಳ್ತಾ ಇರೋದು ಡ್ರಿಲ್ಲಿಂಗ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಜಿಗ್ಸ್ ಬಗ್ಗೆ. ಇದೆಲ್ಲ ನಾವು ಡ್ರಿಲ್ಲಿಂಗ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆದರೆ ಒಂದೊಂದಾಗೆ ನೋಡೋದಾದ್ರೆ, ಮೊದಲಿಗೆ ಟೆಂಪ್ಲೇಟ್ ಜಿಗ್, ಇಲ್ಲಿ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಟೆಂಪ್ಲೇಟ್ ಜಿಗ್ ಏನಿದು ಟೆಂಪ್ಲೇಟ್ ಜಿಗ್ ಅನ್ನು ನೋಡೋದಾದ್ರೆ, ದಿಸ್ ಟೈಪ್ ಆಫ್ ಜಿಗ್ಸ್ ಫಿಟ್ಸ್ ಓವರ್ ಆನ್ ಆರ್ ಇನ್ ಟು ದ ವರ್ಕ್, ಇಟ್ಸ್ ನಾಟ್ ಯೂಶಲಿ ಕ್ಲ್ಯಾಂಪ್ಡ್. ಈ ಒಂದು ಟೆಂಪ್ಲೇಟ್ ಜಿಗ್ ಕ್ಲ್ಯಾಂಪ್ ಆಗಿರೋದಿಲ್ಲ, ಆ್ಯಂಡ್ ದೇ ಆರ್ ಸಿಂಪಲ್ ಆ್ಯಂಡ್ ಚೀಪ್. ಇವು ಸಿಂಪಲ್ ಆ್ಯಂಡ್ ಚೀಪ್. ದೇ ಮೇ ಆರ್ ಮೇ ನಾಟ್ ಹ್ಯಾವ್ ಗೈಡ್ ಬುಷಸ್. ಇದರಲ್ಲಿ ಗೈಡ್ ಬುಷಸ್ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ನಿಮಗೆ ಗೈಡ್ ಬುಷಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೆನ್ ಬುಷಸ್ ಆರ್ ನಾಟ್ ಯೂಸ್ಡ್ ದ ಹೋಲ್ ಜಿಗ್ ಪ್ಲೇಟ್, ಈ ಹೋಲ್ ಜಿಗ್ ಪ್ಲೇಟಲ್ಲಿ ನಾವು ಗೈಡ್ ಬುಷಸ್ನ ಯೂಸ್ ಮಾಡಲೇಬೇಕು ಅಂತ ಏನು ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಪ್ಲೇಟ್ ಜಿಗ್. ಆಗಲೇ ಹೇಳಿದೆ ಈ ಜಿಗ್ಸ್ ಎಲ್ಲ ನಾವೇನಕ್ಕೆ ಯೂಸ್ ಮಾಡ್ತೀವಿ, ಡ್ರಿಲ್ಲಿಂಗ್ ಆಪರೇಷನ್ಸ್ಗೆ ನಾವು ಈ ಡ್ರಿಲ್ ಆಪರೇಷನ್ಸ್ಗೆ ಜಿಗ್ಸ್ನ ನಾವು ಯೂಸ್ ಮಾಡ್ತೇವೆ ಅಂತ. ಇಲ್ಲಿ ನೋಡ್ರಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಇದು ಬಂದು ಡ್ರಿಲ್ಲಿಂಗ್ ಬುಷಸ್. ಬುಷಸ್ ಏನಿದ್ದಾವೆ, ಇದು ಮತ್ತೆ ಇದು ಡ್ರಿಲ್ಲಿಂಗ್ ಬುಷಸ್. ಈ ಹೋಲ್ಸ್ಗಳು ನಮಗೆ ಕಟ್ಟಿಂಗ್ ಟೂಲ್ ಆಪ್ರೇಟ್ ಆಗುತ್ತೆ. ಏನು ಪ್ಲೇಟ್ ಜಿಗ್ ಅಂತ ನೋಡೋದಾದ್ರೆ, ದಿಸ್ ಜಿಗ್ ಕನ್ಸಿಸ್ಟ್ಸ್ ಆಫ್ ಎ ಡ್ರಿಲ್ ಪ್ಲೇಟ್. ಒಂದು ಪ್ಲೇಟ್ ಜಿಗ್ಗಲ್ಲಿ ಏನಿರುತ್ತೆ, ನಮಗೆ ಡ್ರಿಲ್ ಪ್ಲೇಟ್ ಇರುತ್ತೆ. ನಾವು ಟೆಂಪ್ಲೇಟ್ ಜಿಗ್ಗಲ್ಲಿ ಏನು ನೋಡಿದ್ರೆ ಅಲ್ಲಿ ಡ್ರಿಲ್ ಪ್ಲೇಟ್ ಇರೋದಿಲ್ಲ, ಬಟ್ ಪ್ಲೇಟ್ ಜಿಗ್ಗಲ್ಲಿ ನಮಗೆ ಡ್ರಿಲ್ ಪ್ಲೇಟ್ ಇರುತ್ತೆ, ವಿಚ್ ರೆಸ್ಟ್ ಆನ್ ದ ಕಾಂಪೋನೆಂಟ್ ಟು ಬಿ ಡ್ರಿಲ್ಲಡ್. ಅದು ಎಲ್ಲಿರುತ್ತೆ ಅಂದರೆ, ನಾವು ಯಾವ ಒಂದು ವರ್ಕ್ ಪೀಸ್ಗೆ ಡ್ರಿಲ್ ಮಾಡಬೇಕು ಆ ಒಂದು ವರ್ಕ್ ಪೀಸ್ನ ಮೇಲೆ ಡ್ರಿಲ್ ಪ್ಲೇಟ್ ಇರುತ್ತೆ. ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ಆರೋ ಮಾರ್ಕ್ ಆಗಿ ತೋರಿಸಿದ್ದೀವಿ ಇಲ್ಲಿ ವರ್ಕ್ ಪೀಸ್, ಅದರ ಮೇಲೆ ಈ ಒಂದು ಡ್ರಿಲ್ ಪ್ಲೇಟ್ ಇದೆ. ಆ್ಯಂಡ್ ಫಾರ್ ಕರೆಕ್ಟ್ ಪೊಸಿಷನಿಂಗ್ ಆರ್ ಲೊಕೇಟಿಂಗ್ ಪಿನ್ಸ್ ಕ್ಲಿಪ್ಸ್ ಆರ್ ಪ್ರೊವೈಡೆಡ್. ಇಲ್ಲಿ ಕರೆಕ್ಟಾಗಿ ಪೊಸಿಷನಿಂಗ್ ಮಾಡ್ಕೊಳೋದಕ್ಕೆ, ವರ್ಕ್ ಪೀಸ್ನ ಕರೆಕ್ಟ್ ಪೊಸಿಷನಿಂಗ್ ಮಾಡ್ಕೊಳೋದಕ್ಕೆ ನಮಗೆ ಇಲ್ಲಿ ಪಿನ್ಸು ಮತ್ತು ಕ್ಲಿಪ್ ಸಹ ಇರುತ್ತೆ ಪ್ಲೇಟ್ ಜಿಗ್ಗಲ್ಲಿ. ಆ್ಯಂಡ್ ಫಾರ್ ಎವಿಯರ್ ಪೀಸ್ ಪಾರ್ಟ್ಸ್ ಸಮ್ಟೈಮ್ಸ್ ಕ್ಲ್ಯಾಂಪ್ಸ್ ಆರ್ ನಾಟ್ ಯೂಸ್ಡ್. ಎವಿಯರ್ ಪೀಸ್ ಪಾರ್ಟ್ಸ್ಗೆ ನಾವು ಡ್ರಿಲ್ ಮಾಡಬೇಕಾದ್ರೆ, ಲಾರ್ಜ್ ಸೈಜ್ ಪಾರ್ಟ್ಸ್ಗೆ ನಾವು ಡ್ರಿಲ್ ಮಾಡಬೇಕಾದ್ರೆ ಇಲ್ಲಿ ಕ್ಲ್ಯಾಂಪ್ಸ್ನ ನಾವು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಜನರಲಿ ಎ ಬೇಸ್ ಪ್ಲೇಟ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ದಿಸ್ ಟೈಪ್ ಆಫ್ ಜಿಗ್. ಈ ಪ್ಲೇಟ್ ಜಿಗ್ಗಲ್ಲಿ
ಬೇಸ್ ಪ್ಲೇಟ್ ಇರೋದಿಲ್ಲ. ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಯಾವ ಒಂದು ಜಿಗ್ಗಲ್ಲಿ ನಾವು ಬೇಸ್ ಪ್ಲೇಟ್ನ ಯೂಸ್ ಮಾಡೋದಿಲ್ಲ, ವಿಚ್ ಟೈಪ್ ಆಫ್ ಜಿಗ್ ಬೇಸ್ ಪ್ಲೇಟ್ ಆರ್ ನಾಟ್ ಯೂಸ್ಡ್ ಅಂತ ಕೇಳ್ಬೋದು. ಥರ ಒಂದು ಪ್ಲೇಟ್ ಜಿಗ್, ಪ್ಲೇಟ್ ಜಿಗ್ಗಲ್ಲಿ ನಾವು ಬೇಸ್ ಪ್ಲೇಟನ್ನು ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಒನ್ ಇಸ್ ದ ಟೇಬಲ್ ಜಿಗ್. ಈ ಟೇಬಲ್ ಜಿಗ್ಗನ್ನು ನಾವು ಟರ್ನ್ ಓವರ್ ಜಿಗ್ ಅಂತೇಳಿ ಸಹ ಕರಿತೀವಿ. ಟರ್ನ್ ಓವರ್ ಜಿಗ್ ಇಲ್ಲಿ ನೋಡ್ರಿ, ನೋಡೋದಕ್ಕೆ ಇದು ಟೇಬಲ್ ಥರನೇ ಇದೆ. ಒಂದು ಡಯಾಗ್ರಾಮ್ ಏನಿದೆ, ಟೇಬಲ್ ಶೇಪ್ ಕೂಡ ಟೇಬಲ್ ಶೇಪ್ ಇದೆ, ಟೇಬಲ್ ಜಿಗ್ ಅಂತೇಳಿ ಕರಿತೀವಿ. ಇದು ಜಿಗ್ ಬಗ್ಗೆ ನೋಡೋದಾದ್ರೆ, ದಿಸ್ ಈಸ್ ಯೂಸ್ಡ್ ವೆನ್ ಇಟ್ ಈಸ್ ನೆಸೆಸರಿ ಟು ಲೊಕೇಟ್ ದ ಪೀಸ್ ಪಾರ್ಟ್ ಫ್ರಮ್ ಇಟ್ಸ್ ಫೇಸ್. ಅಂದರೆ ಪೀಸ್ ಪಾರ್ಟ್ಸ್ಗೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ ನೀವು, ಈ ಒಂದು ಟೇಬಲ್ ಜಿಗ್ನ ಮೇಲೆ ಡ್ರಿಲ್ ಬುಷಸ್ ಇದ್ದಾವೆ, 4 drill bushes ಇದ್ದಾವೆ. ಈ ಬುಷಸ್ ತ್ರೂ ನಾವು ಹೋಲ್ ಮಾಡ್ತೀವಿ. ಈ 4 holes ತ್ರೂ ಅಟ್ ಎ ಟೈಮ್ 4 holes ನಾವು ಡ್ರಿಲ್ಲಿಂಗಲ್ಲಿ ನಾವು ಯೂಸ್ ಮಾಡ್ಬೋದು ಇಲ್ಲಿ. ದಿಸ್ ಈಸ್ ಯೂಸ್ಡ್ ವೆನ್ ಇಟ್ ಈಸ್ ನೆಸೆಸರಿ ಟು ಲೊಕೇಟ್ ದ ಪೀಸ್ ಪಾರ್ಟ್ಸ್ ಫ್ರಮ್ ಇಟ್ಸ್ ಫೇಸ್ ಆ್ಯಂಡ್ ಫಾರ್ ಅಕ್ಯುರೇಟ್ ಸೀಟಿಂಗ್. ಒಂದು ವರ್ಕ್ ಪೀಸ್ನ ಅಕ್ಯುರೇಟ್ ಆಗಿ ಸೀಟಿಂಗ್ ಮಾಡೋದಕ್ಕೋಸ್ಕರ ದ ಜಿಗ್ ಆನ್ ದ ಮಿಷಿನ್ ಟೇಬಲ್ 4 legs ವಿಲ್ ಬಿ ಪ್ರೊವೈಡೆಡ್ ಆನ್ ದಿಸ್ ಟೈಪ್ ಆಫ್ ಜಿಗ್. ಒಂದು ವರ್ಕ್ ಪೀಸ್ನ ಅಕ್ಯುರೇಟ್ ಆಗಿ ಸೀಟಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ 4 legs ಕೂಡ ಇದಾವೆ. ಇದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಲೆಗ್ಸ್ನ 4 legs ಕೂಡ ಇರುತ್ತೆ ಇದಕ್ಕೆ ಟೇಬಲ್ ಜಿಗ್ಗಲ್ಲಿ. ನೆಕ್ಸ್ಟ್ ಒನ್ ಇಸ್ ದ ಸ್ಯಾಂಡ್ವಿಚ್ ಜಿಗ್. ಸ್ಯಾಂಡ್ವಿಚ್ ಜಿಗ್ ಏನು ನೋಡೋದಾದ್ರೆ, ಇಲ್ಲಿ ಸ್ಯಾಂಡ್ವಿಚ್ ಜಿಗ್ಗಲ್ಲಿ ನಮಗೆ ಬೇಸ್ ಪ್ಲೇಟ್ ಆ್ಯಂಡ್ ಡ್ರಿಲ್ ಪ್ಲೇಟ್ ಎರಡೂ ಸಹ ಇರ್ತವೆ. ಈ ಬೇಸ್ ಪ್ಲೇಟು ಡ್ರಿಲ್ ಪ್ಲೇಟ್ ಎರಡರ ಮಧ್ಯೆ ನಾವು ಜಾಬನ್ನು ಇಟ್ಟು ಡ್ರಿಲ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಐಡಲ್ ಫಾರ್ ಥಿನ್ ಆರ್ ಸಾಫ್ಟ್ ವರ್ಕ್ ಪೀಸಸ್. ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಸ್ಯಾಂಡ್ವಿಚ್ ಜಿಗ್ಗನ್ನು, ಸಾಫ್ಟ್ ವರ್ಕ್ ಪೀಸಸ್ಗೆ, ಥಿನ್ ಅಂದರೆ ಥಿಕ್ನೆಸ್ ಕಡಿಮೆ ಇರತಕ್ಕಂಥ ವರ್ಕ್ ಪೀಸಸ್ಗೆ ಆ್ಯಂಡ್ ಸಾಫ್ಟ್ ವರ್ಕ್ ಪೀಸಸ್ಗೆ ನಾವು ಈ ಒಂದು ಸ್ಯಾಂಡ್ವಿಚ್ ಜಿಗ್ಗನ್ನು ಯೂಸ್ ಮಾಡ್ತೀವಿ. ಕಾಮನ್ ಆಗಿ ಶೀಟ್ ಮೆಟಲಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಟೈಪ್ ಆಫ್ ಜಿಗ್ಸ್ ದ ಕಾಂಪೋನೆಂಟ್ ವಿಲ್ ಬಿ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ದ ಬೇಸ್ ಪ್ಲೇಟ್ ಆ್ಯಂಡ್ ಡ್ರಿಲ್ ಪ್ಲೇಟ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಡ್ರಿಲ್ ಪ್ಲೇಟ್ ಮತ್ತು ಬೇಸ್ ಪ್ಲೇಟ್ ಎರಡನ್ನೂ ಇಲ್ಲಿ ಬಳಸಿರ್ತೀವಿ ಅಂತೇಳಿ. ಸೊ ಇದು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ವರ್ಕ್ ಪೀಸು ಸ್ಯಾಂಡ್ವಿಚ್ಡ್ ಆಗಿರುತ್ತೆ, ಇಲ್ಲಿ ಬೇಸ್ ಪ್ಲೇಟ್ ಮತ್ತು ಡ್ರಿಲ್ ಪ್ಲೇಟ್ ಮಧ್ಯೆ ಇರುತ್ತೆ ಇಲ್ಲಿ ನಮಗೆ ವರ್ಕ್ ಪೀಸ್. ನೆಕ್ಸ್ಟ್ ಒನ್ ಇಸ್ ದ ಆ್ಯಂಗಲ್ ಪ್ಲೇಟ್ ಜಿಗ್. ಏನು ಆ್ಯಂಗಲ್ ಪ್ಲೇಟ್ ಜಿಗ್? ಡಯಾಗ್ರಾಮ್ ನೋಡ್ತಾ ಇದ್ರೆ ಆ್ಯಂಗಲ್ ಪ್ಲೇಟ್ ಜಿಗ್ಗಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಯೂಸ್ ಟು ಹೋಲ್ಡ್ ವರ್ಕ್ ವಿಚ್ ಆರ್ ಟು ಬಿ ಡ್ರಿಲ್ಡ್ ಅಟ್ ರೈಟ್ ಆ್ಯಂಗಲ್ಸ್. ಇಲ್ಲಿ ಈ ಒಂದು ಆ್ಯಂಗಲ್ ಪ್ಲೇಟ್ ಜಿಗ್ಗನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ರೈಟ್ ಆ್ಯಂಗಲ್ ಡ್ರಿಲ್ಲಿಂಗ್ಗೆ ಅಂದರೆ 90 degree ಆ್ಯಂಗಲ್ ಡ್ರಿಲ್ಲಿಂಗ್ಗೆ ಮಾತ್ರ ನಾವು ಆ್ಯಂಗಲ್ ಪ್ಲೇಟ್ ಜಿಗ್ಗನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಆ್ಯಂಗಲ್ ಪ್ಲೇಟ್ನ ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಜಿಗ್ ಅಂತೇಳಿ ಇನ್ನೊಂದು ಕರಿತೀವಿ. ಇದೇ ಥರ ಬರುತ್ತೆ ಅದನ್ನು, ಇಲ್ಲಿ ನೋಡ್ತಾ ಇದ್ದೀರಾ ಡಯಾಗ್ರಾಮಲ್ಲಿ ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಜಿಗ್ಗು. ಇಲ್ಲಿ ಇದಕ್ಕೆ ಏನಂದರೆ, ಅದರ್ ದ್ಯಾನ್ ರೈಟ್ ಆ್ಯಂಗಲ್ಸ್, ಅದರ್ ದ್ಯಾನ್ 90 degree ಆ್ಯಂಗಲ್ಸ್ಗೆ, ಫಾರ್ ಎಕ್ಸಾಂಪಲ್ 30 degree ಆಗಿರ್ಬೋದು, 60 degree ಆಗಿರ್ಬೋದು, ಈ ಥರ ಡಿಗ್ರೀಸ್ಗೆ ನಾವು ಈ ಒಂದು ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಜಿಗ್ನ ಯೂಸ್ ಮಾಡ್ತೀವಿ. ಆ್ಯಂಗಲ್ ಪ್ಲೇಟ್ ಜಿಗ್ಗಲ್ಲಿ ರೈಟ್ ಆ್ಯಂಗಲ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ, ಮಾಡಿಫೈಡ್ ಆ್ಯಂಗಲ್ ಪ್ಲೇಟ್ ಜಿಗ್ಗಲ್ಲಿ ಅದರ್ ದ್ಯಾನ್ 90 degree ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಬಾಕ್ಸ್ ಜಿಗ್. ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಶೇಪ್ ಕೂಡ ಇದು ಬಾಕ್ಸ್ ಥರನೇ ಇದೆ, ಶೇಪ್ಸ್ ಎಲ್ಲ ಏನಿದೆ ಬಾಕ್ಸ್ ಥರನೇ ಇದೆ ಶೇಪು. ಆ್ಯಂಡ್ ಇಲ್ಲಿ ಫ್ರೇಮ್ ವರ್ಕ್ ಕೂಡ ಆಗಿದೆ ಒಂದು ಬಾಕ್ಸ್ ಜಿಗ್ಗಲ್ಲಿ. ಇದನ್ನ ನಾವು ಟಂಬಲ್ ಜಿಗ್ ಅಂತೇಳಿ ಸಹ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಟಂಬಲ್ ಜಿಗ್. ಆ್ಯಂಡ್ ದಿಸ್ ಜಿಗ್ ಈಸ್ ಮೇಡ್ ಫಾರ್ ಸ್ಮಾಲ್ ಕಾಂಪೋನೆಂಟ್ಸ್ ಓನ್ಲಿ. ಈ ಒಂದು ಜಿಗ್ಗನ್ನು ನಾವು ಸ್ಮಾಲ್ ಕಾಂಪೋನೆಂಟ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಬೇರೆ ಬೇರೆ ಡೈರೆಕ್ಷನ್ನೆಲ್ಲ ಇಲ್ಲಿ ಡ್ರಿಲ್ ಬುಷಸ್ ಇದ್ದಾವೆ, ಇದ್ರ ಮೇಲೆ 6 bushes ಇದ್ದಾವೆ, ಸೈಡಲ್ಲಿ 4 bushes ಇದ್ದಾವೆ, ಮತ್ತು ಕೆಳಗಡೆ ಕೂಡ ಬುಷಸ್ ಕಾಣಿಸ್ತಾ ಇದೆ ನಿಮಗೆ ಒಂದು ಬಾಕ್ಸ್ ಜಿಗ್ಗಲ್ಲಿ. ಆ್ಯಂಡ್ ದಿಸ್ ಈಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಎ ಬಾಕ್ಸ್. ನಾನು ಆಗಲೇ ಹೇಳಿದೆ ಬಾಕ್ಸ್ ಶೇಪಲ್ಲೇ ಇದೆ ಅಂತ, ಇದು ಬಾಕ್ಸ್ ಶೇಪಲ್ಲೇ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಕಾಂಪೋನೆಂಟ್ ಈಸ್ ಲೊಕೇಟೆಡ್ ಆ್ಯಂಡ್ ಕ್ಲ್ಯಾಂಪ್ಡ್ ಅಟ್ 1 position. ನಮ್ಮ ಏನು ವರ್ಕ್ ಪೀಸ್ ಇರುತ್ತೆ ಆ ವರ್ಕ್ ಪೀಸು 1 positionಲ್ಲಿ ಮಾತ್ರ ಲೊಕೇಟ್ ಆಗಿರುತ್ತೆ, 1 positionಲ್ಲಿ ಮಾತ್ರ ಲೊಕೇಟ್ ಆಗಿರುತ್ತೆ. ಆದರೆ ಬಟ್ ಡ್ರಿಲ್ಲಿಂಗ್ ಕ್ಯಾನ್ ಬಿ ಡನ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಡ್ರಿಲ್ಲಿಂಗು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಆಗುತ್ತೆ. ನಾನು ಆಗಲೇ ತೋರಿಸ್ತೀನಿ ನಿಮಗೆ ಡಯಾಗ್ರಾಮಲ್ಲಿ ಒಂದು ಡ್ರಿಲ್ ಹೋಲ್ಸ್ನ, ಸೈಡಲ್ಲಿ ಇದ್ದಾವೆ, ಕೆಳಗಡೆ ಡ್ರಿಲ್ ಬುಷಸ್ ಇದ್ದಾವೆ, ಮೇಲೆ ಡ್ರಿಲ್ ಬುಷಸ್ ಇದ್ದಾವೆ. ಏನಕ್ಕಿದ್ದಾವೆ ಇಲ್ಲಿ, ಏನಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅಂದರೆ, ಡ್ರಿಲ್ ಬುಷಸ್ನ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಇಲ್ಲಿ ಡ್ರಿಲ್ ಮಾಡೋದಕ್ಕೆ ಇರ್ತಕ್ಕಂಥದ್ದು. ಕೇಳೋದಿಲ್ಲಿ ವರ್ಕ್ ಪೀಸ್ ಈಸ್ ಲೊಕೇಟೆಡ್
and clamped at one position, but drilling can be done from different directions. Drilling different directions alli navu madabodu aste alde. When a box jig contains bushings on two or more sides, bushings nan agle torustini nimge diagram alli torsi helde, bushes mele idave, side alli idave, kelagade idave drill bushes anta heli. Drilling bushes mele kelagade side alli ella idave adne helta irudhi illi. Contains bushing on two or more sides, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸೈಡ್ಸ್ ಕೂಡ ಬುಷಸ್ ಕೊಟ್ಟಿದ್ರೆ ಏನಕ್ಕೆ ಅಂದ್ರೆ ಡ್ರಿಲ್ಲಿಂಗ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್, ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಡ್ರಿಲ್ ಮಾಡೋದಕ್ಕೋಸ್ಕರ ಇಲ್ಲಿ ಬುಷಸ್ ನ ನಮಗೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ದ ಚಾನಲ್ ಜಿಗ್. ಇಲ್ಲಿ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಚಾನಲ್ ಜಿಗ್ ಮೇಲೆ ಡ್ರಿಲ್ ಬುಷಸ್ ಇದಾವೆ, 10 ಡ್ರಿಲ್ ಬುಷಸ್ ಇದಾವೆ. ಅಟ್ ಎ ಟೈಮ್ ಒಂದೇ ಸರಿಗೆ ನಾವು 10 ಹೋಲ್ಸ್ ನ ನಾವು ಇಲ್ಲಿ ಮಾಡಬಹುದು. ಒಂದು ಚಾನಲ್ ಜಿಗ್ ಅಲ್ಲಿ ಒಂದೇ ಟೈಮ್ಗೆ ನಾವು 10 ಹೋಲ್ಸ್ ನ ಸಹ ಮಾಡಬಹುದು. ದೇ ಆರ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಬಾಕ್ಸ್ ಜಿಗ್ಸ್. ಒಂದು ನೋಡೋದಕ್ಕೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇರ್ತವೆ ಒಂದು ಬಾಕ್ಸ್ ಜಿಗ್. ನೀವು ನೋಡ್ತಾ ಇದ್ದೀರಾ ಅಷ್ಟೇ, ಇದು ಯು ಶೇಪ್ ಅಲ್ಲಿ ಇದೆ ಒಂದು ಬಾಕ್ಸ್ ಜಿಗ್ಗು. ಯು ಶೇಪ್ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ವರ್ಕ್ ಪೀಸ್ ಇದೆ, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಇದು. ಅಂಡ್ ದ ವರ್ಕ್ ಪೀಸ್ ಇಸ್ ಹೆಲ್ಡ್ ಬಿಟ್ವೀನ್ ಟೂ ಸೈಡ್ಸ್ ಅಂಡ್ ಮಷಿನ್ಡ್ ಫ್ರಮ್ ದ ಥರ್ಡ್. ಟೂ ಸೈಡ್ ಅಲ್ಲಿ ನೀವು ಕ್ಲಾಂಪಿಂಗ್ ಸ್ಕ್ರೂಸ್ ನ ನೋಡ್ತಾ ಇದ್ದೀರಾ. ನೀವು ಒಂದು ಡಯಾಗ್ರಾಮ್ ನ ಸೈಡ್ ಅಲ್ಲಿ ಎರಡು ಕ್ಲಾಂಪ್ ಸ್ಕ್ರೂ ನೋಡಿ, ಇಲ್ಲೊಂದು ಕ್ಲಾಂಪ್ ಸ್ಕ್ರೂ ಇದೆ, ಇಲ್ಲೊಂದು ಕ್ಲಾಂಪ್ ಸ್ಕ್ರೂ ಇದೆ. ಸೊ ಬೇವತ್ತು ಸ್ಕ್ರೂಸ್ ಇನ್ನೊಂದು ಸೈಡ್ ಕೂಡ ಇರುತ್ತೆ. ಈ ಆ ಕಡೆ ಈ ಕಡೆಯಿಂದ ಇದು ಕ್ಲಾಂಪ್ ಆಗುತ್ತೆ, ವರ್ಕ್ ಪೀಸ್ ಕೆಳಗಡೆ ವರ್ಕ್ ಪೀಸ್ ಇರುತ್ತೆ. ಡ್ರಿಲ್ ಆಗೋದು ಬಂದು ಇನ್ನೊಂದು ಸೈಡಿಂದ, ಕ್ಲಾಂಪ್ ಆಗೋದು ಒಂದು ಸೈಡಿಂದ ಆದರೆ ಡ್ರಿಲ್ ಆಗೋದು ಮೇಲೆ. ಈ ಒಂದು ಡ್ರಿಲ್ ಬುಷಸ್ ಏನು ಕೊಟ್ಟಿದ್ದಾರೆ, 10 ಬುಷಸ್. ಈ 10 ಬುಷಸ್ ಸೈಡಿಂದ ಇಲ್ಲಿ ಡ್ರಿಲ್ ಆಗ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಲ್ಯಾಚ್ ಆರ್ ಲೀಫ್ ಜಿಗ್. ಲ್ಯಾಚ್ ಆರ್ ಲೀಫ್ ಜಿಗ್ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಲ್ಯಾಚ್ ಆರ್ ಲೀಫ್ ಜಿಗ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂದ್ರೆ, ದಿಸ್ ಟೈಪ್ ಆಫ್ ಜಿಗ್ ವಿಲ್ ಹ್ಯಾವ್ ಎ ಇಂಜುರ್ಡ್ ಕವರ್. ಈ ಒಂದು ಲ್ಯಾಚ್ ಆರ್ ಲೀಫ್ ಜಿಗ್ ಅಲ್ಲಿ ಇಂಜುರ್ಡ್ ಕವರ್ ಇರುತ್ತೆ ವಿತ್ ಎ ಲ್ಯಾಚ್ ಕ್ಲ್ಯಾಂಪ್. ಇಂಜುರ್ಡ್ ಕವರ್ಗೆ ಕ್ಲ್ಯಾಂಪ್ಸ್ ಇರುತ್ತೆ. ಇಲ್ಲಿ ನೋಡಿ ಮೇಲೆ ಇದೆಯಲ್ಲ ಇದು, ಇದು ಇಂಜುರ್ಡ್ ಕವರ್. ಇದಕ್ಕೆ ಕ್ಲ್ಯಾಂಪ್ ಸಹ ಇರುತ್ತೆ. ದಿಸ್ ಇಸ್ ದ ಕ್ಲ್ಯಾಂಪ್. ಕ್ಲ್ಯಾಂಪ್ಸ್ ಫಾರ್ ಈಸಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಕಾಂಪೋನೆಂಟ್. ಕಾಂಪೋನೆಂಟ್ನ ಈಸಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಮಾಡೋದಕ್ಕೆ ನಾವು ಒಂದು ಇಂಜುರ್ಡ್ ಕವರ್ ಮತ್ತು ಕ್ಲ್ಯಾಂಪನ್ನು ಯೂಸ್ ಮಾಡ್ತೀವಿ. ನೋಡಿ ವರ್ಕ್ ಪೀಸ್ ಇಲ್ಲಿ ಸೆಂಟ್ರಲ್ ಇರುತ್ತೆ. ಒಂದು ಕ್ಲ್ಯಾಂಪ್ನ ರಿಮೂವ್ ಮಾಡಿ ಇಂಜುರ್ಡ್ ಕವರ್ ತೆಗೆದು ಇಲ್ಲಿ ನಾವು ವರ್ಕ್ ಪೀಸ್ನ ಪ್ಲೇಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರೋ ಮಾರ್ಕ್ ಆಗಿ ವರ್ಕ್ ಪೀಸ್ ತೋರಿಸಿದ್ದೀವಿ ನೋಡ್ರಿ. ಇಲ್ಲಿ ವರ್ಕ್ ಪೀಸ್ನ ನಾವು ಯೂಸ್ ಮಾಡ್ತಕ್ಕಂಥ ಈ ವರ್ಕ್ ಪೀಸ್ನ ಈಸಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡೋದಕ್ಕೆ ಒಂದು ಇಂಜುರ್ಡ್ ಕವರ್ ಮತ್ತು ಲ್ಯಾಚ್ ಕ್ಲ್ಯಾಂಪ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಕವರ್ ವಿತ್ ಲ್ಯಾಚ್ ಮಸ್ಟ್ ಬಿ ಪಾಸಿಟಿವ್ಲಿ ಲೊಕೇಟೆಡ್. ದ ಕವರ್ ವಿತ್ ಲ್ಯಾಚ್ ಮಸ್ಟ್ ಬಿ ಪಾಸಿಟಿವ್ಲಿ ಲೊಕೇಟೆಡ್ ಅಂಡ್ ಕ್ಲ್ಯಾಂಪ್ಡ್ ಸೋ ದಟ್ ದ ಬುಷಸ್ ಆರ್ ಅಕ್ಯೂರೇಟ್ಲಿ ಲೊಕೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪೋನೆಂಟ್. ಕವರ್ ಆಫ್ ದ ಲ್ಯಾಚ್ ಮಸ್ಟ್ ಬಿ ಪಾಸಿಟಿವ್ಲಿ ಲೊಕೇಟೆಡ್ ಅಂಡ್ ಕ್ಲ್ಯಾಂಪ್ಡ್. ಲೊಕೇಟ್ ಅಂದ್ರೆ ಕ್ಲ್ಯಾಂಪ್ ಆಗಿರ್ಲಿ, ನೋಡ್ತಾ ಇರ್ಬೋದು ನೀವು ಲೊಕೇಟ್ ಆಗಿರ್ತಕ್ಕಂಥದ್ದು ಮತ್ತೆ ಕ್ಲ್ಯಾಂಪ್ ಆಗಿರ್ತಕ್ಕಂಥದ್ದು ಇಂಜುರ್ಡ್ ಕವರು. ಅಂಡ್ ಬುಷಸ್ ಆರ್ ಅಕ್ಯೂರೇಟ್ಲಿ ಲೊಕೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಡ್ರಿಲ್ ಬುಷಸ್ ಇದೆ. ಇಲ್ಲೊಂದು ಡ್ರಿಲ್ ಬುಷ್ ಇದೆ ಮತ್ತೆ ಇಲ್ಲೊಂದು ಡ್ರಿಲ್ ಬುಷಸ್. ನೀವು ಯಾರೋ ಮಾರ್ಕ್ ಗಮನಿಸ್ಬೇಕು, ಇಲ್ಲಿ ಇಲ್ಲೊಂದು ಡ್ರಿಲ್ ಬುಷ್ ಇದೆ, ಇಲ್ಲೊಂದು ಡ್ರಿಲ್ ಬುಷ್ ಇದೆ. ಸೊ ಈ ಡ್ರಿಲ್ ಬುಷಸ್ ಏನಕ್ಕೆ ಇದಾವೆ ಅಂದ್ರೆ, ಡ್ರಿಲ್ಲಿಂಗ್ ಪ್ರೊಸೆಸ್ಗೆ ನಾವು ಒಂದು ಡ್ರಿಲ್ ಬುಷಸ್ನ ಇಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಇಂಡೆಕ್ಸಿಂಗ್ ಜಿಗ್. ಇಂಡೆಕ್ಸಿಂಗ್ ಜಿಗ್ ಇಂಡೆಕ್ಸಿಂಗ್ ಜಿಗ್ ಡಯಾಗ್ರಾಮ್ ನ ನೋಡ್ತಾ ಇದ್ದೀರಾ. ಇಲ್ಲಿ ಸ್ಪ್ರಿಂಗ್ ಪ್ಲಂಜರ್ ಇದೆ, ಡೈರೆಕ್ಷನ್ ಆಫ್ ರೊಟೇಷನ್ ಪಾರ್ಟ್ ಅಂದ್ರೆ ವರ್ಕ್ ಪೀಸ್ ಪಾರ್ಟ್ ಇದೆ ಇಲ್ಲಿ. ಈ ಇಂಡೆಕ್ಸಿಂಗ್ ಜಿಗ್ಸ್ ಆರ್ ಯೂಸ್ ಟು ಅಕ್ಯುರೇಟ್ಲಿ ಸ್ಪೇಸ್ ಹೋಲ್ಸ್. ಅಕ್ಯುರೇಟ್ಲಿ ಸ್ಪೇಸ್ ಹೋಲ್ಸ್ಗೆ ಒಂದು ಇಂಡೆಕ್ಸಿಂಗ್ ಜಿಗ್ನ ನಾವು ಯೂಸ್ ಮಾಡ್ತೀವಿ. ಆನ್ ಅದರ್ ಮಷಿನ್ ಏರಿಯಾ ಅರೌಂಡ್ ದ ಪಾರ್ಟ್ ದ ಜಿಗ್ ಯೂಸಸ್ ದ ವರ್ಕ್ ಪೀಸ್ ಬೀಯಿಂಗ್ ಮಷಿನ್ಡ್ ಆಸ್ ಎ ರೆಫರೆನ್ಸ್ ಪ್ಲೇಟ್. ಇಲ್ಲಿ ವರ್ಕ್ ಪೀಸ್ನ ಇಂಡೆಕ್ಸಿಂಗ್ ಜಿಗ್ ಅಲ್ಲಿ ವರ್ಕ್ ಪೀಸ್ನ ರೆಫರೆನ್ಸ್ ಪ್ಲೇಟ್ ಆಗಿ ನಾವು ಯೂಸ್ ಮಾಡ್ತೀವಿ. ರೆಫರೆನ್ಸ್ ಪ್ಲೇಟ್ ಆಗಿ ಇಂಡೆಕ್ಸಿಂಗ್ ಜಿಗ್ ಅಲ್ಲಿ ಈ ಕ್ವಶನ್ ಸಹ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಯಾವ ಒಂದು ಜಿಗ್ ಅಲ್ಲಿ ವರ್ಕ್ ಪೀಸ್ನ ರೆಫರೆನ್ಸ್ ಪ್ಲೇಟ್ ಆಗಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಅಲ್ಲಿ ನಾವು ಇಂಡೆಕ್ಸಿಂಗ್ ಜಿಗ್ ಅಲ್ಲಿ ವರ್ಕ್ ಪೀಸ್ನ ನಾವು ರೆಫರೆನ್ಸ್ ಪ್ಲೇಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಸ್ಪ್ರಿಂಗ್ ಲೋಡೆಡ್ ಪ್ಲಂಜರ್ ಇಂಡೆಕ್ಸಸ್ ದ ಪಾರ್ಟ್. ನೋಡಿ ಸ್ಪ್ರಿಂಗ್ ಲೋಡೆಡ್ ಪ್ಲಂಜರ್ ಇದೆ, ಇಲ್ಲಿ ಯಾರೋ ಮಾರ್ಕ್ ತೋರಿಸಿದ್ದಾರೆ, ಆವಾಗಲೇ ಹೇಳಿದೆ. ಈ ಸ್ಪ್ರಿಂಗ್ ಲೋಡೆಡ್ ಪ್ಲಂಜರ್ ಇಂಡೆಕ್ಸಸ್ ದ ಪಾರ್ಟ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಸಾಲಿಡ್ ಜಿಗ್. ಈ ಸಾಲಿಡ್ ಜಿಗ್ ಡಯಾಗ್ರಾಮ್ ನೋಡ್ತಾ ಇದ್ರೆ ಇಲ್ಲಿ ಬಟನ್ ಕ್ಲ್ಯಾಂಪ್ ಬರೋ ಗ್ರೂ ಎಲ್ಲ ಇದೆ ಸಾಲಿಡ್ ಜಿಗ್ ಅಲ್ಲಿ.
ದಿಸ್ ಕೆನ್ ಬಿ ಯೂಸ್ಡ್ ವೈಲ್ ಡ್ರಿಲ್ಲಿಂಗ್ ಸ್ಮಾಲ್ ಪೀಸ್ ಪಾರ್ಟ್ಸ್. ಈ ಸಾಲಿಡ್ ಜಿಗ್ನ ಕೂಡ ನಾವು ಸ್ಮಾಲ್ ಪೀಸ್ ಪಾರ್ಟ್ಸ್ನ ಡ್ರಿಲ್ಲಿಂಗ್ ಮಾಡೋದಕ್ಕೆ ನಾವು ಸಾಲಿಡ್ ಜಿಗ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಬಾಡಿ ಆಫ್ ದ ಟೈಪ್ ಆಫ್ ಜಿಗ್ ಈಸ್ ಮಷೀನ್ಡ್ ಫ್ರಮ್ ಎ ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್. ದ ಬಾಡಿ ಆಫ್ ದಿಸ್ ಟೈಪ್ ಆಫ್ ಜಿಗ್ ಈಸ್ ಮಷೀನ್ಡ್ ಫ್ರಮ್ ಎ ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್. ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್ ಇಂದ ಇದೊಂದು ಮಾಡಿದ್ದಾರೆ. ಇಲ್ಲೂ ಸಹ ನಾವು ಡ್ರಿಲ್ ಬ್ರಷಸ್ನ ಕಾಣ್ಬೋದು, ಇಲ್ಲೂ ಡ್ರಿಲ್ ಬ್ರಷಸ್ ಡ್ರಿಲ್ ತ್ರೂ ಇಲ್ಲ ಆಗುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಪೋಸ್ಟ್ ಜಿಗ್. ಪೋಸ್ಟ್ ಜಿಗ್ ನೆಕ್ಸ್ಟ್ ಒನ್ ಇಸ್ ದ ಪೋಸ್ಟ್ ಜಿಗ್. ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಫಾರ್ ಲೊಕೇಶನ್ ಫ್ರಮ್ ಎ ಬೋರ್. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಬೋರಿಂಗ್ ಅಂದರೆ ಏನು ಅಂತ. ದಿಸ್ ಈಸ್ ಯೂಸ್ಡ್ ಫಾರ್ ಎ ಲೊಕೇಶನ್ ಆಫ್ ಎ ಬೋರ್ ಆಪರೇಷನ್ಗೆ ನಾವು ಈ ಒಂದು ಪೋಸ್ಟ್ ಜಿಗ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಪೋಸ್ಟ್ ಶುಡ್ ಬಿ ಆಸ್ ಶಾರ್ಟ್ ಆಸ್ ಪಾಸಿಬಲ್. ಪೋಸ್ಟ್ ಏನಾಗಿರುತ್ತೆ, ಶಾರ್ಟ್ ಆಗಿರುತ್ತೆ ಟು ಫೆಸಿಲಿಟೇಟ್ ಲೋಡಿಂಗ್. ಏನಕ್ಕೆ ಶಾರ್ಟ್ ಆಗಿರುತ್ತೆ ಅಂದರೆ ಲೋಡಿಂಗ್ ಮಾಡೋದಕ್ಕೆ, ವರ್ಕರ್ಸ್ ಲೋಡಿಂಗ್ ಮಾಡೋದಕ್ಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಟೈಮಲ್ಲಿ ಇಟ್ ಮಸ್ಟ್ ಬಿ ಲಾಂಗ್ ಎನಫ್ ಟು ಸಪೋರ್ಟ್ ದ ವರ್ಕ್ ಪೀಸ್. ಈ ವರ್ಕ್ ಪೀಸ್ನ ಲಾಂಗ್ ಎನಫ್ ತುಂಬಾ ತುಂಬ ಕಾಲದವರೆಗೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಟ್ರೂನಿಯನ್ ಜಿಗ್. ಟ್ರೂನಿಯನ್ ಜಿಗ್ ನೋಡ್ತಾ ಇದ್ದೀರಿ ಡಯಾಗ್ರಾಮ್ ಅಲ್ಲಿ, ಟ್ರೂನಿಯನ್ ಜಿಗ್ ಡಯಾಗ್ರಾಮ್ ಇದು. ಆ್ಯಂಡ್ ದಿಸ್ ಕೆನ್ ಬಿ ಯೂಸ್ಡ್ ವೆನ್ ಲಾರ್ಜ್ ಆರ್ ಆಕ್ವರ್ಡ್ಲಿ ಶೇಪ್ಡ್ ವರ್ಕ್ ಪೀಸಸ್ ಆರ್ ಟು ಬಿ ಡ್ರಿಲ್ಲಡ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಅಂದರೆ ಈ ಒಂದು ಟ್ರೂನಿಯನ್ ಜಿಗ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಲಾರ್ಜ್ ಆರ್ ಆಕ್ವರ್ಡ್ಲಿ. ಆಕ್ವರ್ಡ್ಲಿ ಅಂದರೆ ಡಿಫ್ರೆಂಟ್ ಶೇಪ್ಸ್ ಇರ್ತಕ್ಕಂಥದ್ದು ಅಂತೇಳಿ. ಲಾರ್ಜ್ ಸೈಜ್ ಆಫ್ ವರ್ಕ್ ಪೀಸಸ್ ಮತ್ತು ಡಿಫ್ರೆಂಟ್ ಶೇಪ್ಡ್ ವರ್ಕ್ ಪೀಸಸ್ಗೆ ನಾವು ಡ್ರಿಲ್ ಮಾಡೋದಕ್ಕೆ ನಾವು ಈ ಒಂದು ಟ್ರೂನಿಯನ್ ಜಿಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಇಸ್ ದಿಸ್ ಈಸ್ ಎ ಫರ್ದರ್ ಮಾಡಿಫಿಕೇಶನ್ ಆಫ್ ದ ಬಾಕ್ಸ್ ಜಿಗ್. ಬಾಕ್ಸ್ ಜಿಗ್ನ ಫರ್ದರ್ ಮಾಡಿಫಿಕೇಶನ್ ಕೂಡ ಈ ಒಂದು ಟ್ರೂನಿಯನ್ ಜಿಗ್ ಆಗಿದೆ, ವಿಚ್ ಇಸ್ ಕ್ಯಾರಿಡ್ ಆನ್ ಟ್ರೂನಿಯನ್ಸ್ ಆ್ಯಂಡ್ ರೊಟೇಟೆಡ್ ಫ್ರಮ್ ಸ್ಟೇಷನ್ ಟು ಸ್ಟೇಷನ್ ಆ್ಯಂಡ್ ಪೊಸಿಷನ್ ಯೂಸಿಂಗ್ ಎ ಇಂಡೆಕ್ಸಿಂಗ್ ಡಿವೈಸ್.